ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 3. ಇವತ್ತಿನ ಟೆಕ್ ನ್ಯೂಸಲ್ಲಿ ಒಂದು ಅದಕ್ಕಿಂತ ಮುಂಚೆ ನಾನೊಬ್ಬರು ಚಾನಲ್ ಬಗ್ಗೆ ಹೇಳಬೇಕು. ನನ್ನ ಸ್ನೇಹಿತರ ಚಾನಲು ಎಷ್ಟೊಂದು ದಿವಸದಿಂದ ವೀಡಿಯೋ ಹೋಗ್ತಿದ್ದಾರೆ, ಆದರೆ ಅವ್ರದ್ದು ರೆಸ್ಪಾನ್ಸ್ ಬರ್ತಿಲ್ಲ. ಹಾಗೇ ಅವ್ರ ಚಾನಲ್ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಯಾವುದೇ ಬೇರೆ ಉದ್ದೇಶದಿಂದ ನಾನು ಹೇಳ್ತಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ಹೇಳ್ತೀನಿ. ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅವ್ರ ಚಾನಲ್ ಹೆಸರು ಬಂದುಬಿಟ್ಟು ಟೆಕ್ ಗೈಡ್ ಕನ್ನಡ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್ ಫಸ್ಟ್ನೇ ಟೆಕ್ ನ್ಯೂಸ್ ಬರುತ್ತೆ. ಎಲ್ ಜಿ ಅವರು ನಾವೇನು ಸ್ಯಾಮ್ಸಂಗ್ ಅವ್ರು ಬಿಡ್ತಿದ್ದಾರೆ, ವಿವೋ ಬಿಡ್ತಿದ್ದಾರೆ, ಓಪೋ ಬಿಡ್ತಿದ್ದಾರೆ, ನಾವೇನು ಕಮ್ಮಿನ ಇದ್ದಿದ್ದೆ ಆದಮೇಲೆ ನಾವು ಬಿಡ್ತೀವಿ ಅಂತ ಎಲ್ ಜಿ ಅವರು ಬಿಡ್ತಿದ್ದಾರೆ ಫ್ರೆಂಡ್ಸ್. ಎಲ್ ಜಿ ಅವರು ಸ್ಮಾರ್ಟ್ ಫೋನನ್ನು ಬಿಡ್ತಿದ್ದಾರೆ, Q70. ಅದು 32,000 ರೂಪಾಯಿದು Q70 ಅಂತ ಒಂದು ಸ್ಮಾರ್ಟ್ ಫೋನನ್ನು ಬಿಡ್ತಿದ್ದಾರೆ ಫ್ರೆಂಡ್ಸ್. ತುಂಬನೇ ಸಂತೋಷ ಆಯಿತು ನನಗಂತೂ ಇಷ್ಟು ದಿವಸ ಆದಮೇಲೆ ಅನ್ನ ಬಿಡ್ತಿದ್ದಾರೆ ಅಂತ ಫ್ರೆಂಡ್ಸ್. ಎರಡನೇ ಟೆಕ್ ನ್ಯೂಸ್ ನೋಡೋದಾದರೆ ಸ್ಯಾಮ್ಸಂಗ್ ಕಡೆಯವರು 5G ಸೆಟ್ಟನ್ನು ಲಾಂಚ್ ಮಾಡೋಕ್ಕೆ ಹೊರಟಿದ್ರು ಫ್ರೆಂಡ್ಸ್. A90 ಅಂತ 5G ಸೆಟ್ಟನ್ನು ಲಾಂಚ್ ಮಾಡೋಕ್ಕೆ ಹೊರಟಿದ್ದಾರೆ. ತುಂಬನೇ ಸಂತೋಷ, ಯಾಕಂದರೆ 5G ಸೆಟ್ ಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ 4G ಇವಾಗ ಮುಂದುವರಿತಿದೆ ಅಷ್ಟೇ, ಒಂದು 5G ಸೆಟ್ ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಬರಲಿ, ಎಲ್ಲ ಫೋನು ಬರಲಿ, ಎಲ್ಲ ನೋಡೋಣಂತೆ. ನೆಕ್ಸ್ಟ್ ಟೆಕ್ ನ್ಯೂಸ್ಗೆ ಹೋಗೋದಾದರೆ ರಿಲಯನ್ಸ್ ಜಿಯೋ ಫೈಬರ್ ಅವರು ಇವಾಗ ನಾವು ನೋಡ್ಬೋದು ಬೇರೆ ಬೇರೆ ವೇಲೆ ಫ್ರೀ ವೈಫೈ ನಿಮಗೆ ಸಿಗುತ್ತೆ. ಅದಕ್ಕೆ ಲಾಕ್ ಮಾಡಿರಲ್ಲ, ಏನು ಮಾಡಿರೋ, ಫ್ರೀ ವೈಫೈಸ್ ಅನ್ನು ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಅದೇ ಥರನೇ ಇಲ್ಲೂ ಅಷ್ಟೇ, ಗಿಗಾ ಫೈಬರ್ ಅವರು 2 ತಿಂಗಳು ಗ್ರಾಹಕರಿಗೆ 2 ತಿಂಗಳು ಕಾಲ ಫ್ರೀಯಾಗಿ ಇಂಟರ್ನೆಟನ್ನು ಕೊಡಲಾಗುತ್ತದೆ ಫ್ರೆಂಡ್ಸ್. ನೀವು ರೀಚಾರ್ಜೇ ಮಾಡಿಸ್ಬೇಡಿ, ಫಸ್ಟು ಗಿಗಾ ಫೈಬರ್ ಮನೆ ತಂದು ಹಾಕೊಂಡ್ರೆ ಸಾಕು, 2 ತಿಂಗಳು ನೀವು ರಿಜಿಸ್ಟರಲ್ಲಿ ಮಾಡಿಸಿದರೆ ಸಾಕು, 2 ತಿಂಗಳು ನೀವು ಆರಾಮಾಗಿ ಇಂಟರ್ನೆಟನ್ನು ಉರಿಸೋದು, ಫಾಸ್ಟ್ ಇಂಟರ್ನೆಟನ್ನು ಬಳಸ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಟೆಕ್ ನ್ಯೂಸ್ ನೋಡೋದಾದರೆ ಮೈಕ್ರೋಮ್ಯಾಕ್ಸ್ ಕಡೆಯಿಂದ ಏನು ಅಷ್ಟೊಂದು ಜೋರೇನ್ರಿ ಮೈಕ್ರೋಮ್ಯಾಕ್ಸ್ ಅವರು, ಯಪ್ಪ ಎಲೆಕ್ಟ್ರಿಕ್ ಬೈಕನ್ನು ಬಿಡ್ತಿದ್ದಾರೆ. ಎಲೆಕ್ಟ್ರಿಕ್ ಬೈಕ್ ಅನ್ನೋದು 19,000 ಎಲೆಕ್ಟ್ರಿಕ್ ಬೈಕನ್ನು ಬಿಡ್ತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕಿರ್ತೀನಿ. ಎಲೆಕ್ಟ್ರಿಕ್ ಬೈಕನ್ನು ಬಿಡ್ತಾರೆ, ರೇಸಿಂಗ್ ಬೈಕ್ ಅದು, ಎಲೆಕ್ಟ್ರಿಕ್ ಬೈಕನ್ನು ಬಿಡಿ. ಇನ್ನೇ ನೋಡೋಣಂತೆ, ಮೊಬೈಲ್ ಆಯಿತು, ಇವಾಗ ಬೈಕ್ ಆಯಿತು, ಮುಂದೆ ಏನೇನು ಬರುತ್ತೆ ಅಂತ ನೋಡೋಣಂತೆ ಫ್ರೆಂಡ್ಸ್. ಕೊನೆಯ ಟೆಕ್ ನ್ಯೂಸ್ ನೋಡೋದಾದರೆ ಗೂಗಲ್ ಮ್ಯಾಪಿಂದ ಅಪ್ಡೇಟ್ ಫ್ರೆಂಡ್ಸ್. ಏನೇನು ಅಪ್ಡೇಟ್ ಮಾಡ್ಕೊಳ್ಳಿ, ಬೇಗ ಇವಾಗಲೇ ಅಪ್ಡೇಟ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ ಅವರು. ಗೂಗಲ್ ಮ್ಯಾಪಲ್ಲಿ ಒಂದು ಮಲ್ಟಿ ಮೂಡ್ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದೇನಂದರೆ ನೀವು ಫೋನ್ ಹಿಂಗೆ ಇಟ್ಕೊಂಡು ಹೋದರೆ ಎಲ್ಲನ ಲೊಕೇಶನ್ ಹೋಗಿಬಿಟ್ರೆ ಆ ಲೊಕೇಶನಲ್ಲಿ ಡೈರೆಕ್ಷನ್ ಅದೇ ತೋರಿಸುತ್ತೆ ಫ್ರೆಂಡ್ಸ್. ಆ ಥರ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಅದು ತುಂಬಾ ಸಂತೋಷ ಆಯಿತು ನನಗಂತೂ. ಇವಾಗ ನಾನು ಅಪ್ಡೇಟ್ ಮಾಡ್ಕೊಂಡು ಮಾಡಿದ್ರೆ ಇವಾಗ ಇಲ್ಲಾಂದರೆ ಪಕ್ಕದೂರು ಅಂದರೆ ಹಿಂಗೆ ತಳ್ಕೊಂಡು ಹೋದರೆ ಅದು ಡೈರೆಕ್ಷನನ್ನು ತೋರಿಸುತ್ತೆ ಫ್ರೆಂಡ್ಸ್. ತುಂಬಾ ಸಂತೋಷ ಆಯಿತು ಈ ಥರದ್ದೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಈ ವಿಡಿಯೋ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರನೇ ವಿಡಿಯೋ ಬರುತ್ತೆ ಅಂತ ಹೇಳ್ತೇವೆ. ಬಿಡೋ ಇಲ್ಲೇ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಜೈ ಹಿಂದ್, ಥ್ಯಾಂಕ್ ಯು ಫ್ರೆಂಡ್ಸ್.